ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರರ್ ಅಂಡ್ ನಾನು ನಿಮ್ಮ ಮುಕ್ಷಿತ್ ಅಂಡ್ ಇವತ್ತು ಆಕ್ಚುಲಿ ಇಲ್ಲ ಕಟ್. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಅಂಡ್ ನಾನು ನಿಮ್ಮ ಮುಕ್ಷಿತ್ ಅಂಡ್ ಇವತ್ತು ನನ್ನ ಫ್ರೆಂಡ್ ಬಂದು ವರ್ಕ್ಶಾಪ್ ಓಪನಿಂಗ್ ಇದೆ ಅಥವಾ ಇನಾಗ್ರೇಷನ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಗೆ ಹೊರಟಿದ್ದೀನಿ, ಅದ್ರ ಜೊತೆ ಇನ್ನೂ ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಇದೆ. ಸೊ ನೋಡ್ಬೇಕು ಏನ್ ಮಾಡೋದು ಇವತ್ತು ಅಂತ. ಅಂಡ್ ಈಗ ಸದ್ಯಕ್ಕೆ ಅವ್ನು ವರ್ಕ್ಶಾಪಿಗೆ ಹೋಗಿ ಪೂಜೆ ಗಿದ್ದಿದ್ರೆ ಪೂಜೆ ಮುಗಿಸ್ಕೊಂಡು ಹೊರಡೋಣ. ಅಂಡ್ ಇನ್ನು ಜಾಸ್ತಿ ಮಾತಾಡ್ಕೊಂಡು ಕೂತ್ರೆ ಅಲ್ಲೆಲ್ಲ ಪೊಲೀಸರು ಇಡ್ತಾರೆ, ಮೊಬೈಲ್ ಇಟ್ಕೊಂಡು ಹೋಗೋದು ನೋಡಿ. ಸೊ ನಮ್ಮ ಹುಡುಗಂದು ವರ್ಕ್ಶಾಪ್ ಇಲ್ಲ ಇಲ್ಲ ಅಂತ ಹೇಳ್ದ, ಹಂಗೆ ಹುಡುಕ್ತಾ ಹೋಯ್ತಾ ಇದ್ದೀನಿ. ಓ ಫುಲ್ಲಿ ಹೋಯ್ತಿರೋ ದಾರಿ ಕರೆಕ್ಟ್ ಅಂತ ತಿಳ್ಕೊಳ್ತೀನಿ, ನೋಡೋಣ. ಆ್ಯಕ್ಚುಲಿ ಈಗ ಕುಶನಗರದಲ್ಲಿದ್ದೀನಿ, ಲೆಫ್ಟಲ್ಲಿ ಇಲ್ಲೇ ಜಾತ್ರೆ ಮೈದಾನ ಅಂತ ಹೇಳ್ತೀವಲ್ಲ ಅಲ್ಲಿರೋದು. ಅಲ್ಲಿ ಹುಣ್ಸೆ ಮರ ಇದೆ, ಗ್ರೌಂಡದ್ದು ಒಂದು ಗಾಡಿ ಮಣ್ಣು ತೆಗಿತಿದ್ದಾರೆ, ಕಾಣೋದಿಲ್ಲ ಬಿಡಿ. ಸೊ ಇಲ್ಲೇ ಎಲ್ಲ ಇದೆ ಅನ್ಕೊಳ್ತೀನಿ, ಅಲ್ಲಿ ಹೋದ್ಮೇಲೆ ಸಿಗೋಣ ಇನ್ನು. ಓಕೆ ಹಲೋ, ಫೋಕಸ್ ಎಲ್ಲರೂ. ಸೊ ಶಾಪ್ ಓಪನಿಂಗ್ ಎಲ್ಲ ನೋಡಿದ್ರಿ, ಐ ಮೀನ್ ವರ್ಕ್ಶಾಪ್ ಓಪನಿಂಗು. ಸೊ ಪ್ರೀವಿಯಸ್ಲಿ ಏನಾಗಿತ್ತು ಅಂದರೆ ನನ್ನ ಡ್ಯೂಕ್ 390 ಇದೆ, ಅದೇ ಕ್ಲಚ್ ಆಗಾಗ ಬಿಚ್ಚೋಯ್ತಿತ್ತು ಅಂತ ಹೇಳ್ತಿದ್ದಲ್ಲ. ಸೊ ಅದನ್ನು ಈ ಹುಡುಗಂಗೂ ತೋರಿಸಿದೆ ನಮ್ಮ ಕಿರಣಿಗೆ. ಬಟ್ ಆ ಟೈಮಲ್ಲಿ ಪುಲ್ಲರ್ ಅಂತೆಲ್ಲ ಬರುತ್ತೆ, ಲೈಕ್ ಟೈಟ್ ಮಾಡೋಕ್ಕೆ ಕ್ಲಚ್ ಅಸೆಂಬ್ಲಿನೆಲ್ಲ, ಅದು ಇತ್ತಿಲ್ಲ. ಸೊ ಈಗ ಹೋದಾಗ ಅದೇ ಹೇಳ್ತಿದ್ದೆ, ಅಣ್ಣ ನೋಡಿ ನಿಮ್ಮ ವೆಹಿಕಲ್ ಆಗಿತ್ತಲ್ಲ ಅದಕ್ಕೆ ಈ ಥರದ್ದು ಬರ್ತದೆ ಅಂತ ಹೇಳ್ಬಿಟ್ಟು ತಂದಿಟ್ಟಿ ಅಂತ. ತುಂಬ ಇಂಪಾರ್ಟೆಂಟ್ ಆಗಿ ಅದೊಂದು ಐಟಮ್ ಬೇಕೇ ಬೇಕಾಗುತ್ತೆ. ಸೊ ನನ್ನ ಬೈಕ್ ರಿಪೇರಿ ಆದರೆ ಎತ್ಕೊಂಬಂದು ಹಾಕೋದೆ ಇಲ್ಲಿಗೆ. ಆ್ಯಂಡ್ ಅಡ್ರೆಸ್ನ ನಾನು ಲಿಂಕಲ್ಲಿ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ,